ಹೋದ ಶನಿವಾರ ಮಧ್ಯಾಹ್ನ ಎಲ್ಲರೂ ಊಟ ಮಾಡಕ್ ಹೋಗೋಣ ಅಂತ ಹೇಳ್ಬಿಟ್ಟು ಡಿ ವಿಜಿ ರೋಡ್ ಬಸವನಗುಡಿಯಲ್ಲಿರುವಂತ ವೆಂಕಟೇಶ್ವರ ಜೋಳದ ರೊಟ್ಟಿ ಮನೆನ ಜಾಗ ವಿಸಿಟ್ ಮಾಡಿದ್ವಿ. ಹೆಸರು ತಕ್ಕಂಗೆ ಜೋಳದ ರೊಟ್ಟಿ ಬಹಳನೇ ಫೇಮಸ್ ಇಲ್ಲಿ. ಅದ್ರ ಜೊತೆ ನಾರ್ತ್ ಕರ್ನಾಟಕ ಡಿಶಸ್ಗೆ ಹೆವಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ತಪ್ಪಂತ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಹೋಗೋಷ್ಟೊತ್ತಿಗೆ 12:30 ಒಂದು ಗಂಟೆ ಆಗಿತ್ತು, ಎಲ್ಲ ಟೇಬಲ್ ಆಲ್ಮೋಸ್ಟ್ ಫುಲ್ ಆಗಿತ್ತು. ಒಂದು 10 ನಿಮಿಷಕ್ಕೆ ಆದ್ಮೇಲೆ ನಮ್ಮ ಟೇಬಲ್ ನಮ್ಗೆ ಸಿಕ್ಕಿದ್ದು. ಇಲ್ಲಿ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಚಪಾತಿ ಆಗಲಿ ಎಲ್ಲ ಲೇಡೀಸ್ ತಯಾರು ಮಾಡೋದು. ಸೊ ಲೇಡಿ ಓರಿಯೆಂಟೆಡ್ ಜಾಗ ಅಂತ ಹೇಳಿದ್ರೆ ತಪ್ಪಂತ ಹೋಗೋದಿಲ್ಲ. ಇಲ್ಲಿ ಫುಲ್ ಮೀಲ್ಸ್ 110 ರೂಪಾಯಿ. 110 ರೂಪಾಯಿ ಕೊಟ್ಟರೆ ಏನೇನಪ್ಪ ಕೊಡ್ತಾರೆ ಅಂತ ಹೇಳಿದ್ರೆ ಜೋಳದ ರೊಟ್ಟಿ, ಅದ್ರ ಜೊತೆ ಕಾಳು ಪಲ್ಯ ಮತ್ತು ಎಣ್ಣೆಕಾಯಿ ಬದನೆಕಾಯಿ ಕರಡು, ಆಮೇಲೆ ಬಾಂಬೆ ಚಟ್ನಿ ಎಲ್ಲ ಕೊಡ್ತಾರೆ. ಸೊ ನಾವು ಒಂಥರ ಚೂಸ್ ಮಾಡ್ಬೋದು ರೊಟ್ಟಿನ, ಯಾವ್ದು ಬೇಕೋ ತೊಗೋಬೋದು. ನಾವು ಈ ಸತಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಅಕ್ಕಿ ರೊಟ್ಟಿ, ಒಂದು ಜೋಳದ ರೊಟ್ಟಿ ತೊಗೊಂಡ್ವಿ. ಟೇಸ್ಟ್ ವೈಸ್ ಅಂತೂ ಭಾಳನೇ ಚೆನ್ನಾಗಿತ್ತು. ಅದ್ರ ಜೊತೆ ಒಂದು ಬಜ್ಜಿ ಕೂಡ ತೊಗೊಂಡ್ವಿ. ಬಜ್ಜಿಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಜೋಳದ ರೊಟ್ಟಿನ ಕಾಳು ಪಲ್ಯ ಮತ್ತು ಎಣ್ಣೆಕಾಯಿ ಬದನೆಕಾಯಿ ಜೊತೆ ನಂಚ್ಕೊಂಡು ತಿಂತಾ ಇದ್ದಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಯಾವಾಗಲಾರು ಬಸವನಗುಡಿ ಸೈಡ್ ಇದ್ದಾಗ ಟ್ರೈ ಮಾಡಿ. ಅದ್ರ ಜೊತೆ 3 ಸತಿ ರೈಸ್ ಸರ್ವ್ ಮಾಡ್ತಾರೆ, ಸಾಂಬಾರ್ ಆಗಲಿ ರಸಮ್ ಆಗಲಿ ಕರಡು ಜೊತೆ ಕೊಡ್ತಾರೆ. ನೀವು ಟ್ರೈ ಮಾಡಿ, ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ.